ವೀಕ್ಷಕರೇ, ಅಲಗವಾಣಿಗೆ ಸ್ವಾಗತ. ನಾನು ರಾಜೇಶ್ವರಿ ಬಳಾಲ್. ಸಾಮಾನ್ಯವಾಗಿ ದೇವರ ಕೃಪೆಗೆ ಪಾತ್ರರಾಗಲು ಉಪವಾಸ ಆಚರಿಸುತ್ತಾರೆ. ಹಾಗಿದ್ರೆ ಉಪವಾಸ ಅಂದ್ರೆ ಏನು, ಉಪವಾಸ ಯಾಕೆ ಮಾಡಬೇಕು ಅಂತ ಹೇಳ್ತೀವಿ ಈ ವಿಡಿಯೋ ನೋಡಿ. ವಾರದಲ್ಲಿ ಒಂದು ದಿನ ಮಟ್ಟಿಗಾದ್ರೂ ಅಗತ್ಯಕ್ಕಿಂತ ಕಡಿಮೆ ಆಹಾರವನ್ನು ಸೇವಿಸುವುದು, ದ್ರವ ಆಹಾರವನ್ನು ಸೇವಿಸುವುದು, ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸುವುದು ಉತ್ತಮ. ಈ ರೀತಿಯ ಆಹಾರ ಕ್ರಮ ಪಾಲಿಸುವುದರಿಂದ ದೇಹದ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ. ದೇಹದ ಆರೋಗ್ಯ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಎಣ್ಣೆಯಲ್ಲಿ ಕರಿದಿರುವ ಪದಾರ್ಥಗಳನ್ನು ಹಾಗೂ ಮಾಂಸಾಹಾರವನ್ನು ಸೇವಿಸದಿರುವುದು ಉತ್ತಮ. ಉಪವಾಸ ಎಂದ್ರೆ ಪರಮಾತ್ಮನ ಸಮೀಪದಲ್ಲೇ ವಾಸಿಸುವುದು ಎಂದರ್ಥ. ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಕಾಯ ವಾಚ ಮನಸ ಶುದ್ಧಿಯಿಂದ ಉಪವಾಸವಿದ್ರೆ ದೇವರ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ದೇಹದ ಆರೋಗ್ಯವೂ ಚೆನ್ನಾಗಿರುತ್ತೆ. ಮಿತ ಆಹಾರ ಸೇವಿಸುವುದರಿಂದ ದೈಹಿಕ ಕ್ರಿಯೆಗಳು ಸುಲಲಿತವಾಗಿ ಸಾಗುತ್ತವೆ. ಈ ಮೂಲಕ ದೇಹದ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಬೇಕು. ಮಂತ್ರೋಚ್ಚಾರ ಪೂರ್ವಕವಾಗಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ವಾಕ್ಶುದ್ಧಿಯನ್ನು ಪಡೆಯಬೇಕು. ಯೋಗ ಜಪ ತಪಾದಿಗಳ ಆಚರಣೆಯ ಮೂಲಕ ಮಾನಸಿಕ ಶುದ್ಧಿ ಪಡೆಯಬೇಕು. ಈ ಮೂರು ಸಿದ್ಧಿಸುವುದು ಉಪವಾಸ ಆಚರಿಸುವ ವೇಳೆ. ಹೀಗಾಗಿಯೇ ಸನಾತನ ಧರ್ಮೀಯರು 15 ದಿನಗಳಿಗೊಮ್ಮೆ ಏಕಾದಶಿಯಂದು ಉಪವಾಸ ವ್ರತ ಆಚರಿಸುತ್ತಾ ಬಂದಿರೋದು. ಸ್ನಾನ ಮಾಡಿದ ಬಳಿಕ ಶುಭ್ರ ವಸ್ತ್ರವನ್ನಿಟ್ಟು ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದು, ಧ್ಯಾನ ಮಾಡುವುದು, ಲಘು ಆಹಾರ ಸೇವಿಸುವುದು ಏಕಾದಶಿ ಆಚರಣೆಯ ವಿಧಿವಿಧಾನಗಳು. ಆ ಬಳಿಕ ದೈನಂದಿನ ಕೆಲಸ ಕಾರ್ಯಗಳತ್ತ ಗಮನ ಹರಿಸುವುದು ಪದ್ಧತಿ. ಉಪವಾಸ ಮಾಡುವುದರಿಂದ ದೇವರ ಕೃಪೆಗೆ ಪಾತ್ರರಾಗುವ ಜೊತೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅಲಗವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.